ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇನ್ನು ತುಂಬ ಟೈಮ್ ವೇಸ್ಟ್ ಮಾಡಿದ ವಿಷಯ ನೋಡೋಣ, ಬನ್ನಿ. ನಾವು ಈ ಜಾಗದಲ್ಲಿ ನಿಧಿನ ಹುಡುಕಿದ್ದೆ ಆದರೆ ಪ್ರಪಂಚದ ಶ್ರೀಮಂತರಲ್ಲಿ ನಾವು ಒಬ್ಬರಾಗಿರ್ತೇವೆ. ಇದು ಬೇರೆ ಯಾವುದೇ ದೇಶವಲ್ಲ, ನಮ್ಮ ಭಾರತ ದೇಶವನ್ನೇ ಚಿನ್ನದ ಪಾರಿವಾಳ ಎಂದು ಕರೆಯುತ್ತಾರೆ. ಯಾಕೆಂದರೆ ಭಾರತವನ್ನು ಹಲವಾರು ದೇಶಗಳು ಆಳ್ಪಿಕೆ ಮಾಡಿದರೂ ಭಾರತದ ದೇವಸ್ಥಾನ ಹಾಗೂ ಕೂಟಗಳಿರುವಂತಹ ನಿಧಿಗಳು ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ. ಅದರಲ್ಲಿ ಮೊದಲನೆಯದು ಸೋನ್ ಭಂಡಾರ್ ಗುಹೆಗಳು. ಇದು ಬಿಹಾರದಲ್ಲಿದೆ ಮತ್ತು ಇದು ದಂತಗ್ರಂಥಿಗಳ ಪ್ರಕಾರ ಚಿನ್ನದ ಗುಹೆ ಎಂದೇ ಪ್ರಸಿದ್ಧವಾಗಿದೆ. ಸೋನ್ ಭಂಡಾರ್ ಎಂದರೆ ಚಿನ್ನದ ಭಂಡಾರ ಎಂದರ್ಥ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಬಿಂಬಿಸಾರ ಎಂಬ ರಾಜ ಕೆಲವು ಧರ್ಮ ಉಪದೇಶ ಮಾಡಿದ್ದರಿಂದ ಬಿಂಬಿಸಾರ ತನ್ನ ಎಲ್ಲ ಚಿನ್ನ ಮುತ್ತು ರತ್ನಗಳನ್ನು ಅವಳಿ ಗುಹೆಗಳಲ್ಲಿ ನಿಗೂಢ ರೀತಿಯಲ್ಲಿ ಮುಚ್ಚಿಡುತ್ತಾನೆ. ದಂತಕಥೆಗಳ ಪ್ರಕಾರ ಈ ಅವಳಿ ಗುಹೆಗಳನ್ನು ವಿವಿಧ ಮಂತ್ರಗಳಿಂದ ಮರೆಮಾಡಲಾಗಿದೆ. ಬಿಂಬಿಸಾರ ನಿರ್ಮಿಸುತ್ತಿರುವಂತಹ ಬಾಗಿಲಿನ ಮೇಲೆ ಕೆತ್ತಲಾಗಿದೆ ಮತ್ತು ಇದನ್ನು ಅರ್ಥ ಮಾಡಿಕೊಂಡು ಓದಿದ್ದೇ ಆದರೆ ಪ್ರಪಂಚದಲ್ಲಿ ಅವನು ಶ್ರೀಮಂತ ವ್ಯಕ್ತಿಯಾಗಿರುತ್ತಾನೆ. ಇದನ್ನು ನೀವು ಬೇಕಾದರೂ ಪ್ರಯತ್ನ ಮಾಡಬಹುದಾಗಿದೆ ಸ್ನೇಹಿತರ. ಅದೇ ರೀತಿ ಎರಡನೆಯದಾಗಿ ಕೇರಳದ ಪದ್ಮನಾಭ ದೇವಾಲಯ. ಇದು ಈ ದೇವಾಲಯವು ಜಗತ್ತಿನಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದು ದೇವಸ್ಥಾನವು ಜಗತ್ತಿನಲ್ಲಿ ಶ್ರೀಮಂತ ದೇವಸ್ಥಾನ ಎಂದು ಪ್ರಖ್ಯಾತಿಯನ್ನು ಹೊಂದಿದೆ. ಮೊದಲನೇ ಕೋಣೆಯಲ್ಲಿ ಸಿಕ್ಕಿರುವಂತಹ ನಿಧಿಯು ಶ್ರೀ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದೆಂದು ಹೇಳಲಾಗಿದೆ. ಈ ನಿಧಿಯು 1.5 ಲಕ್ಷ ಕೋಟಿಗೂ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಬಿ ಕೋಣೆಯನ್ನು ನಾವು ನೋಡುವುದಾದರೆ ಇದನ್ನು ನಾವು ಅಂದಾಜಿಸಲಾಗದಷ್ಟು ಶ್ರೀಮಂತಿಕೆ ಇದೆ ಮತ್ತು 10 ಪಟ್ಟು ಹೆಚ್ಚಿದೆ ಎಂದು ಇಲ್ಲಿಯೇ ದಂತಕಥೆಗಳು ಹೇಳಲಾಗಿದೆ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಇದಕ್ಕೆ ತೆಗೆಯಲು ಅವನತಿ ಕೊಟ್ಟರೂ ಕೂಡ ಅಲ್ಲಿಯ ಪೂಜಾರಿಗಳು ಬೇಡ, ಇದನ್ನು ತೆಗೆದಿದ್ದೇ ಆದರೆ ವಿಶ್ವದಲ್ಲಿ ಭಾರತಕ್ಕೆ ಅವಘಡ ಬಂದಿದೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಮೂರನೆಯದಾಗಿ ಕಿಂಗ್ ಖೋತಿ ಪ್ಯಾಲೇಸ್. ಇದು ಹೈದರಾಬಾದ್ನಲ್ಲಿದೆ. ಇವತ್ತಿನ ಹೈದರಾಬಾದ್ನ ನಿಜಾಮ ಇರ್ ಉಸ್ಮಾನ್ ಅಲಿ ಇವತ್ತಿನ ಕಾಲಘಟ್ಟದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿದ್ದನು ಎಂದು ಅಮೆರಿಕದ ಪ್ರತಿಷ್ಠಿತ ಪತ್ರಿಕೆಯೊಂದು ಟೈಮ್ ಮ್ಯಾಕ್ಸಿನ್ನಲ್ಲಿ ಇವರ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಎಂದು ಬರೆದಿದ್ದಾರೆ ಸ್ನೇಹಿತರೆ. ಒಟ್ಟು ಇವರ ಆಸ್ತಿ $210 ಬಿಲಿಯನ್ ಆಸ್ತಿಯನ್ನು ಹೊಂದಿದ್ದರು ಮತ್ತು ಚಿನ್ನ ಮತ್ತು ರತ್ನಗಳನ್ನು ಕಲ್ಲುಗಳನ್ನು ಕೂಡ ಇವರು ಹೊಂದಿದ್ದರು ಎಂದು ಹೇಳಲಾಗಿದೆ. ಈ ಚಿನ್ನ ಮತ್ತು ರತ್ನಗಳನ್ನು ಇಂದಿಗೂ ಸಹ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ನೀವು ಬೇಕಾದರೆ ಇದನ್ನು ಒಮ್ಮೆ ಪ್ರಯತ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಕರ್ನಾಟಕದ 4ನೇ ಜಾಗವಾಗಿರುವಂತಹ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ದಂಡೆ ವಜ್ರ ಸಿಕ್ಕಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಜಗತ್ತಲ್ಲೇ ಪ್ರಸಿದ್ಧವಾದ ಕೊಹಿನೂರ್ ವಜ್ರ ಕೂಡ ಇಲ್ಲೇ ಸಿಕ್ಕಿದೆ. ಹಿಂದೂಗಳಿಗೆ ಇದು ಒಂದು ಪವಿತ್ರವಾದ ನದಿಯಾಗಿದೆ ಸ್ನೇಹಿತರೆ. ಆದರೆ ಇದು ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತದೆ. ಇದು ನಮ್ಮ ದೇಶದ 4ನೇ ದೊಡ್ಡ ನದಿ ಕೂಡ ಆಗಿದೆ ಸ್ನೇಹಿತರೆ. ಅದೇ ರೀತಿ ಈ ಕೃಷ್ಣಾ ನದಿಯನ್ನು ಬಿಗ್ಗೆಸ್ಟ್ ಡೈಮಂಡ್ ರಿವರ್ ಅಂತ ಕರೆಯುತ್ತಾರೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ವಜ್ರದ ಗಣಿ ಎಂದೇ ಹೆಸರಾಗಿದೆ ಸ್ನೇಹಿತರೆ. ಪ್ರಪಂಚದ 10 ಡೈಮಂಡ್ಗಳಲ್ಲಿ 7 ಡೈಮಂಡ್ ಇಲ್ಲಿಯದಾಗಿದೆ ಸ್ನೇಹಿತರೆ. ಅದೇ ರೀತಿ 5ನೇ ಜಾಗ ಕರ್ನಾಟಕದ ಶ್ರೀ ಮೂಕಾಂಬಿಕೆ ದೇವಸ್ಥಾನ. ಇದು ಪಶ್ಚಿಮ ಘಟ್ಟದ ತೊಪ್ಪಲಲ್ಲಿ ಇದೆ ಸ್ನೇಹಿತರೆ. ಉಡುಪಿ ಜಿಲ್ಲೆಯ ಕೊಲ್ಲೂರು ಎಂಬಲ್ಲಿ ಇದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ವಿಜಯನಗರ ಸಾಮ್ರಾಜ್ಯದ ನಾಯಕರಾದ ಬೇದನೂರಿನ ನಾಯಕರು ಬಹಳ ವರ್ಷಗಳ ಕಾಲ ದೇವಸ್ಥಾನಕ್ಕೆ ವಜ್ರ ಚಿನ್ನ ಮತ್ತು ರತ್ನಗಳನ್ನು ಕೊಟ್ಟಿದ್ದರೆಂದು ಹೇಳಿದ್ದಾರೆ. ಇದನ್ನು ಕೂಡ ಸರ್ಪಗಳಿಂದ ಬಂಧಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ 6ನೇ ಸ್ಥಾನದಲ್ಲಿರುವಂತಹ ಜೈಗರ್ ಕೋಟ್ ರಾಜಸ್ಥಾನ್. ಇಲ್ಲಿ 1ನೇ ಮಾನ್ಸಿಂಗ್ ಇಲ್ಲಿಯ ರಾಜನಾಗಿದ್ದ ಸ್ನೇಹಿತರೆ. ಅಫ್ಘನ್ನರ ವಿಜಯದ ನಂತರ ಅಕ್ಬರ್ಗೆ ಗೊತ್ತಾಗದೆ ಮಾನ್ಸಿಂಗ್ ಈ ಕೋರ್ಟ್ನಲ್ಲಿ ಬಚ್ಚಿಟ್ಟಿದ್ದ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಭಾರತ ಸರ್ಕಾರವು ಕೂಡ ಇಂದಿರಾ ಗಾಂಧಿ ಕಾಲದಲ್ಲಿ ಇಲ್ಲಿ ತಪಾಸಣೆ ಮಾಡಲಾಗಿದೆ ಸ್ನೇಹಿತರೆ. ಆದರೆ ಭಾರತ ಸರ್ಕಾರಕ್ಕೆ ಯಾವುದೇ ರೀತಿಯ ಸುಳಿವು ಕೂಡ ದೊರೆಯುವುದಿಲ್ಲ. ಬೇಕಿದ್ದರೆ ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಬಹುದು ಸ್ನೇಹಿತರೆ. ಆದರೆ ಇಲ್ಲಿಯ ನಿಧಿಗಳು ನಿಮಗೆ ಸಿಕ್ಕಿದ್ದೇ ಆದರೆ ನೀವು ಜಗತ್ತಿನಲ್ಲೇ ಪ್ರಸಿದ್ಧವಾದಂತಹ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮಿರುವ ಸ್ನೇಹಿತರೆ. ಇದಿಷ್ಟು ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ರಹಸ್ಯಮಯವಾದ ನಿಧಿಗಳಾಗಿವೆ ಸ್ನೇಹಿತರೆ. ಇಂದಿಗೂ ಕೂಡ ಇವುಗಳನ್ನು ತೆರೆಯಲು ಸಾಧ್ಯವಾಗಿಲ್ಲ. ಇದೇ ರೀತಿಯಾಗಿ ಪ್ರಪಂಚದಲ್ಲಿ ಹಲವಾರು ನಿಧಿಗಳು ಇನ್ನೂ ಕೂಡ ರಹಸ್ಯಮಯವಾಗಿವೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.